ಜಿಲ್ಲೆಯಲ್ಲಿ ಅತ್ಯಧಿಕ ಪ್ರಸಾರವುಳ್ಳ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಶಾಸಕ ಪ್ರೀತಂ ಗೌಡನ ಸೋಲನ್ನ ನೋಡಿಯೇ ತೀರುತ್ತೇನೆ. ನಗದಲ್ಲಿ ಮಾಜಿ ಪ್ರಧಾನಿ ಹೆಚ್.ಡಿ. ದೇವೇಗೌಡ ವಿಶ್ವಾಸ. ಕಳೆದ ಬಾರಿ ಸೋತರೂ ಎದೆ ಗುಂದದೆ ಎಲ್ಲರ ಪ್ರೀತಿಗೆ ಪಾತ್ರರಾಗಿರುವ ಹೆಚ್.ಕೆ. ಸುರೇಶ್ ಬೇಲೂರಿನಲ್ಲಿ ಮಾಜಿ ಸಿಎಂ ಹೆಡಿಯೂರಪ್ಪ ಹೇಳಿಕೆ. ಪ್ರೀತಂ ಗೌಡ ಪರ ಮತಯಾಚನೆಗೆ ಬುಲೆಟ್ ಏರಿದ ಬಿವೈ ವಿಜಯೇಂದ್ರ. ನಗರದಾದ್ಯಂತ ಪ್ರಚಾರ. ಆರ್ಎಸ್ಎಸ್ ಮತ್ತು ಬಿಜೆಪಿ ಹಿಮ್ಮೆಟ್ಟಿಸಲು ಈ ಬಾರಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕಾಂಗ್ರೆಸ್ಗೆ ಬೆಂಬಲ. ನಗರದಲ್ಲಿ ಗುರುಪ್ರಸಾದ್ ಕೆರಗೋಡು ಹೇಳಿಕೆ. ಮತ್ತು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಮತದಾರರ ಜಾಗೃತಿ ಪಂಚಿನ ಮೆರವಣಿಗೆಗೆ ಡಿಸಿಎಂಎಸ್ ಅರ್ಚನಾ ಚಾಲನೆ. ವಾರ್ತೆಗಳ ವಿವರ. ಹಾಸನ ಕ್ಷೇತ್ರದ ಶಾಸಕ ಪ್ರೀತಂ ಗೌಡರು ಎಷ್ಟೇ ಹಣ ಖರ್ಚು ಮಾಡಿದ್ರು ಆತನ ಸೋಲನ್ನ ನಾನು ಕಣ್ಣಿಂದ ನೋಡಬೇಕು. ಅಭಿವೃದ್ಧಿಗೆ ಮಾರಕವಾಗಿರುವವರು ಈ ಚುನಾವಣೆಯಲ್ಲಿ ಅಂತ್ಯವಾಗಬೇಕೆಂದು ಮಾಜಿ ಪ್ರಧಾನಿ ಹೆಚ್.ಡಿ. ದೇವೇಗೌಡರು ಟೇಬಲ್ ತಟ್ಟಿ ಕರೆ ಕೊಟ್ಟಿದ್ದಾರೆ. ನಗರದ 80 ಫೀಟ್ ರಸ್ತೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕಳೆದ ಬಾರಿ 20,000 ಮತಗಳು ಬಿಜೆಪಿಗೆ ನೀಡಿದಿರಿ, ನಿಮ್ಮಲ್ಲಿ ವಿನಂತಿ ಮಾಡುತ್ತೇನೆ, ಮತ್ತೆ ಅದೇ ತಪ್ಪು ಮಾಡಬೇಡಿ. ಸ್ವರೂಪ್ ಬಳಿ ದುಡ್ಡಿದೆಯೋ ಇಲ್ಲವೋ ಗೊತ್ತಿಲ್ಲ, ನಮಗೆ ಒಂದು ಜವಾಬ್ದಾರಿ ಇದೆ. ಹಾಸನ ಕ್ಷೇತ್ರಕ್ಕೆ ಒಬ್ಬ ನಾಯಕ ಬೇಕು, ಅದು ಸ್ವರೂಪ್ ಆಗಬೇಕು. ಯಾವ ವ್ಯಕ್ತಿ ನನ್ನ ಜಿಲ್ಲೆಯ ಪ್ರಗತಿಗೆ ಮಾರಕವಾದವರ ಬಗ್ಗೆ ನಿಮಗೆ ಎಚ್ಚರವಿರಲಿ ಎಂದರು. ಪ್ರಮುಖವಾಗಿ ಹಾಸನ ಜಿಲ್ಲೆಯವರು ಪ್ರತಿಯೊಬ್ಬರೂ ಎಚ್ಚರಿಕೆಯಿಂದ ಇರಬೇಕು. ಎಷ್ಟೇ ಹಣ ಖರ್ಚು ಮಾಡಿದರೂ ಅವರ ಅಂತ್ಯವನ್ನ ಈ ಕಣ್ಣಿನಿಂದ ನಾನು ನೋಡಬೇಕು. ಕೈಮುಗಿದು ಕೇಳಿಕೊಳ್ಳುತ್ತೇನೆ, ಇಂತಹ ವ್ಯಕ್ತಿ ಬೇಡ ಎಂದು ಭಾವುಕರಾಗಿ ಹೇಳಿದರು. ಹಾಸನ ಜಿಲ್ಲೆ ರಾಜ್ಯಕ್ಕೆ ಮೊದಲು ಇರಬೇಕು ಎನ್ನುವ ಉದ್ದೇಶದಿಂದ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದೆವು. ವಿಮಾನ ನಿಲ್ದಾಣಕ್ಕಾಗಿ 1,200 ಕೋಟಿ ಮಂಜೂರಾತಿ ನೀಡಿದ್ದೆವು. ಜಾಗವನ್ನ ಮೀಸಲಿಟ್ಟಿದ್ದೆವು, ಈಗ ಅದನ್ನ ಸೈಟ್ ಮಾಡಲಾಗುತ್ತಿದೆ. ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡಿರುವುದು ರೇವಣ್ಣ ಅವರಿಗೋಸ್ಕರ ಅಲ್ಲ, ಜನರಿಗೋಸ್ಕರ. ನಾನು ಜಾತಿವಾದಿ ಅಲ್ಲ, ನನ್ನ ಜಾತಿಗೆ ಸಿಗಬೇಕಿದ್ದ ಮೀಸಲಾತಿಯನ್ನ ಮುಸ್ಲಿಂ ಸಮುದಾಯಕ್ಕೆ ನೀಡಿದ್ದೇನೆ ಎಂದು ಹೇಳಿದರು. ಒಂದೇ ಒಂದು ತಪ್ಪಿನಿಂದ ಈಗೇನು ಇಬ್ರಾಹಿಂ ಅವರು ಪೆನ್ಷನ್ ಮಾಡಲಾಯ್ತು ಹೋಗ್ತೀನಿ ಅಂತ ಹೇಳಿದ್ರು. ದಯಮಾಡಿ ವಿನಂತಿ ಮಾಡ್ತೀನಿ, ಒಂದು ಸಣ್ಣ ತಪ್ಪು ಪ್ರಕಾಶ್ ಅವರಿಗೆ ಕಳಿಸ್ತಾರೆ ಕೊಡಲಿಲ್ಲ. ಸುಮಾರು 26,000 ಮತಗಳು ಭಾರತೀಯ ಜನತಾ ಪಾರ್ಟಿಗೆ ಹೋದ್ರು, ಪ್ರಕಾಶ್ ಅವರು ಸೋತರು. ಇಬ್ರಾಹಿಂ ಹೇಳ್ತಾರೆ ನಾನು ಪೆನ್ಷನ್ ಮಾಡಲಾಕ್ ಹೋಗ್ತೀನಿ, ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಮತ್ತೊಮ್ಮೆ. ಹಾಸನ ಜಿಲ್ಲೆ ಇಡೀ ರಾಷ್ಟ್ರದಲ್ಲಿ ಮೊದಲನೇ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ರೇವಣ್ಣ ಅವರ ಒಂದು ಕನಸು. ವಿಮಾನ ನಿಲ್ದಾಣವನ್ನು ತರಬೇಕು, 1,200 ಕೋಟಿ ರೂಪಾಯಿಗೆ ಅಸ್ಥಿ ಭಾರ ಸೇವೆಯನ್ನು ಹಾಕಿದ್ವಿ, ಮಂಜೂರಾತಿ ಕೊಡ್ತೀವಿ. ಯಾವ ಮನೆಯನ್ನ ನಾನು ಅದಕ್ಕೋಸ್ಕರವಾಗಿ ಮೀಸಲಾಗಿಟ್ಟು ಅದನ್ನ ಸೈಟ್ ಮಾಡ್ತಾ ಇದ್ದಾರೆ. ತೀರ್ಮಾನ ಮಾಡಿ, ನೀವು ತೀರ್ಮಾನ ಮಾಡಿ, ತೀರ್ಮಾನ ಮಾಡಿ. ಅಭಿವೃದ್ಧಿ ಏನೆಂದು ಯೋಚಿಸಿರಲ್ಲ,
जिले जेडीएस राज्याध्यक्ष सीएम इब्राहिम मातनाडि हासन क्षेत्र अभ्यर्थिगळन्न मत नीडि स्वरूप एंतह व्यक्ति एंदु निमगेल्ल तिळिदिदे निम्मेल्लर सहकार अवर मेलिरलि एंदु हेळिदरु ರಾಜ್ಯದಲ್ಲಿ 70 ವರ್ಷದಲ್ಲಿ ಇಂತಹ ಚುನಾವಣೆ ನಡೆದಿರಲಿಲ್ಲ ಕನ್ನಡಿಗರಿಗೆ ಸ್ವಾಭಿಮಾನ ಬೇಡವೇ ದೇವೇಗೌಡರಿಗೆ ಕನ್ನಡ ನಾಡಿನ ಚಿಂತೆಯಾಗಿದೆ ಕಾಂಗ್ರೆಸ್ ನಾಯಕರು ಜೈಲಿಗೆ ಹೋಗಿ ಬಂದವರು ಡಿಕೆ ಶುಕುಮಾರ್ ಮನೆಲಿ ಗುಡಿಸಿದ್ರೆ 5 ಕೋಟಿ ಸಿಗುತ್ತೆ ರಾಜ್ಯವನ್ನ ಲೂಟಿ ಮಾಡಿದ್ದಾರೆ ಪಂಚರತ್ನ ಯಾತ್ರೆ 5 ಕಾರ್ಯಕ್ರಮವನ್ನ ಕೊಟ್ಟಿದೆ ಮೂರು ಪಕ್ಷದವರು ನೀಡಿರುವ ಭರವಸೆಯನ್ನ ವಿಶ್ಲೇಷಣೆ ಮಾಡುವುದು ಅಗತ್ಯ ಇದೆ ಜನಪರವಾಗಿ ಬಡವರ ಪರವಾಗಿ ಜೆಡಿಎಸ್ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ ಅದನ್ನ ಜನರು ಅರಿತು ಜೆಡಿಎಸ್ ಗೆ ನಿಮ್ಮೆಲ್ಲರ ಬೆಂಬಲ ಅಗತ್ಯ ಎಂದು ಹೇಳಿದರು इलेक्शन गारण अस्ट दबाके हूँ तपिप्रायश्चित पटो अधिकार शाश्वत अल इन युवक नहीं नडवलिके जनर को जन अनुभवे मनुष्य शाश्वत आदमे वर्ष अधिकार दौड़ल जन पाद नमी दौड़ जन आशीर्वाद नमी दौड़ दुड भयद जन ऐल प्रीत जन ल प्रधानमंत्री आगे हासन बंद मोस मातर पैसा मंगल ईडी कार्ड मंगलती दून को 2000-3000 ईडी कार्ड 3000 को जिंदगी ईमान को बेचने को ಮಾಜಿ ಸಚಿವ ಹೆಚ್ಡಿ ರೇವಣ್ಣ ಮಾತನಾಡಿ ಮಾಜಿ ಪ್ರಧಾನಿ ದೇವೇಗೌಡರ ಆಶೀರ್ವಾದದಿಂದ ಅವರು ಪ್ರಧಾನಿ ಆಗಿದ್ದಾಗ ಹಾಸನ ಬೆಂಗಳೂರು ರೈಲ್ವೆ ಮಾರ್ಗ ಹಾಸನ ಮೈಸೂರು ಬ್ರಿಟಿಷ್ ಕಾಲದಲ್ಲಿ ಆಗಿತ್ತು ನಂತರ ದೇವೇಗೌಡರೇ ಬರಬೇಕಾಗಿತ್ತು ಅದನ್ನ ಸರಿ ಮಾಡಲು ಕಾಂಗ್ರೆಸ್ 60 ವರ್ಷ ಮೀಸಲಾತಿ ನೀಡಲಿಲ್ಲ ಮುಸ್ಲಿಂ ಹಾಗೂ ಮಹಿಳೆಯರಿಗೆ 2A ಮೀಸಲಾತಿಯನ್ನ ನೀಡಿದರು ದೇವೇಗೌಡರು ನೀಡಿದ ಮೀಸಲಾತಿ ಈಗ ರದ್ದಾಗಿದೆ 13 ರಂದು ಬರುವ ಚುನಾವಣೆಯ ನಂತರ ಮತ್ತೆ ತರುತ್ತೇವೆ ಸೂರ್ಯಚಂದ್ರ ಇರುವುದು ಎಷ್ಟು ಸತ್ಯವೋ ಜೆಡಿಎಸ್ ಅಧಿಕಾರಕ್ಕೆ ಬರುವುದು ಅಷ್ಟೇ ಸತ್ಯ ಎರಡು ರಾಷ್ಟ್ರೀಯ ಪಕ್ಷಗಳನ್ನು ಮೈಸೂರು ಸ್ಯಾಂಡಲ್ ಸೋಪ್ ನಲ್ಲಿ ಮೇ 13 ರಂದು ವಾಶ್ ಮಾಡುತ್ತೇವೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಎಚ್ಪಿ ಸ್ವರೂಪ್ ಅವರಿಗೆ ನಿಮ್ಮ ಬೆಂಬಲ ಇರಲಿ ಎಂದು ಇದೇ ವೇಳೆ ಮನವಿ ಮಾಡಿದರು ಇವತ್ತು ಮುಸ್ಲಿಂ ಸಮಾಜಕ್ಕೆ ಸ್ಕ್ರೀನ್ मदल सचिव संपुट सदन रिजर्वेशन
ಆ ಸಮಯದಲ್ಲಿ ಏನು ಇವತ್ತು ಬಿಜೆಪಿ ಸರ್ಕಾರ ಇವತ್ತು ದೇಶದಂತ ದುರುದ್ದೇಶದಿಂದ ಇವತ್ತು ದೇವೇಗೌಡರು ಕೊಟ್ಟಂತ ಜನಸಂಖ್ಯೆಯಲ್ಲಿ ನ್ಯಾಯ ಕೊಟ್ಟಂತ ಇದನ್ನ ಇವತ್ತು ಸಂಘಟಿಸಿದರೆ ಇದು ಸಭೆ ದೇವರ ಸಭೆ ಈ ಸಭೆ ಮುಖ್ಯ ನೋಡ್ತಾ ಇದ್ದೀನಿ ದೂರಚಂದ್ರ ಎಷ್ಟು ಉಂಟಾಗಿದೆಯೋ ಅದೇ ರೀತಿ ಇವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಜೆಡಿಎಸ್ ನಾಯಕಿ ಭವಾನಿ ರೇವಣ್ಣ ಮಾತನಾಡಿ ದೇವೇಗೌಡರು ಆರೋಗ್ಯ ಸರಿ ಇಲ್ಲದಿದ್ದರೂ ಪಕ್ಷ ಸಂಘಟನೆ ಮಾಡಲು ಹೋರಾಟ ಮಾಡುತ್ತಿದ್ದಾರೆ ಕಾರಣ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಲು ಜನಪರ ಕೆಲಸ ಮಾಡುವ ಏಕೈಕ ಪಕ್ಷ ಎಂದರೆ ಅದು ಜೆಡಿಎಸ್ ಪಕ್ಷ ಜೆಡಿಎಸ್ ಪಕ್ಷ ತಂದಿರುವ ಕಟ್ಟಡಗಳಿಗೆ ಬಣ್ಣ ಬಳಿಯಲು ಇವರಿಗೆ ಸಾಧ್ಯವಿಲ್ಲ ಜೆಡಿಎಸ್ ಪಕ್ಷದಿಂದ ಗೆದ್ದವರಿಗೆ ದೇವರ ದೇವೇಗೌಡರ ಕಾರ್ಯಕರ್ತರ ಆಶೀರ್ವಾದವಿದೆ ಸ್ವರೂಪ್ ಅವರನ್ನ ಕುಮಾರಸ್ವಾಮಿ ಅವರು ರೇವಣ್ಣ ಹಾಗೂ ಸಿಎಂ ಇಬ್ರಾಹಿಂ ಅವರು ಸೇರಿ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದಾರೆ ಸ್ವರೂಪ್ ಅವರನ್ನ ಗೆಲ್ಲಿಸುವ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿಯಾಗಿ ದೇವೇಗೌಡರಿಗೆ ಉಡುಗೊರೆಯಾಗಿ ನೀಡೋಣ ಎಂದು ಕರೆ ಕೊಟ್ಟರು ಕುಮಾರಣ್ಣ ಹೇಳಿದಂತೆ ನಡೆಯುವ ರಾಜಕಾರಣ ಜನರು ನೆಮ್ಮದಿಯಿಂದ ಬದುಕಲು ಜೆಡಿಎಸ್ ಗೆಲ್ಲಿಸುವುದು ಅನಿವಾರ್ಯ 10ರಂದು ಚುನಾವಣೆ ಇರುತ್ತದೆ 13ನೇ ತಾರೀಕು ಇದೇ ಸಂಭ್ರಮ ಮಾಡಿ 18ನೇ ತಾರೀಕಿನಂದು ದೇವೇಗೌಡರಿಗೆ ಒಂದೊಳ್ಳೆ ಸಂದೇಶ ನೀಡೋಣ ಎಂದು ತಿಳಿಸಿದರು ಇವತ್ತು ನಮ್ಮ ನಿಮ್ಮೆಲ್ಲರ ಗುರಿ ಒಂದೇ ಇಲ್ಲಿ ಬಿಜೆಪಿ ಪಕ್ಷ ಸೋಲಿಸ್ಬೇಕು ಇವತ್ತು ಅವರ ಆರೋಗ್ಯವನ್ನು ಲೆಕ್ಕಿಸದೆ ಇವತ್ತು ಪ್ರತಿಯೊಂದು ತಾಲೂಕುಗಳಿಗೂ ಭೇಟಿ ಕೊಡ್ತಾ ಇದ್ದಾರೆ ಅಂದ್ರೆ ಅವರ ಗುರಿ ನಮ್ಮ ಜೆಡಿಎಸ್ ಸರ್ಕಾರನ ಅಧಿಕಾರಕ್ಕೆ ತರಬೇಕು ಯಾಕೆ ತರಬೇಕು ಇವತ್ತು ಕುಮಾರಣ್ಣನವರ ಸರ್ಕಾರ ನಡೆಸಬೇಕಾದ ಅವಧಿನಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಸಮಯದಲ್ಲಿ ನಮ್ಮ ಹಾಸನ ಆಗ್ಬಹುದು ಹಾಸನ ಜಿಲ್ಲೆಗಾಗ್ಬಹುದು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಕುಮಾರಣ್ಣನವರು ಕೊಟ್ಟಿದ್ದಾರೆ ರೇವಣ್ಣವರು ಆ ಅನುದಾನ ತಂದು ಇಲ್ಲಿ ಕೆಲಸವನ್ನ ಮಾಡಿದ್ದಾರೆ ಇವತ್ತು ಹಾಸನದಲ್ಲಿರುವಂತ 300 ಕೋಟಿ ರೂಪಾಯಿ ಆಸ್ಪತ್ರೆ ಕಳೆದ ನನಗೆ ಗೊತ್ತಿರಾಗೆ ನನ್ನ ಮದುವೆಯಾಗಿ 38 ವರ್ಷ ಆಗಿದೆ ಅದಕ್ಕಿಂತ ಮುಂಚೆ ಇಷ್ಟು ದೊಡ್ಡ ಹಾಸ್ಪಿಟಲ್ ಅನ್ನ ಯಾವತ್ತೂ ಕೂಡ ನಾವು ಹಾಸನ ನಗರದಲ್ಲಿ ನೋಡಿದ್ದಿಲ್ಲ ಹಾಗೆ ಇವತ್ತು ಕಾಲೇಜ್ ಬಿಲ್ಡಿಂಗ್ ಗಳಾಗ್ಬಹುದು ಪ್ರತಿಯೊಂದು ಇವತ್ತು ಏನಾದ್ರು ಓಡಾಡ್ತಾ ಇದ್ರೆ ನಮ್ಮ ಹಾಸನದ ಜಿಲ್ಲೆ ಜನ ಹಾಸನದ ನಗರಸಭಾ ಎಲ್ಲ ಮತದಾರರು ನೀವು ಹೇಗೆ ನೋಡ್ಬೇಕಾಗುತ್ತೆ ಮಾತನಾಡ್ಬೇಕಾಗುತ್ತೆ ನಮ್ಮ ಸಾಹೇಬ್ರು ಮಾಡಿರುವಂತ ಕೆಲಸ ಕುಮಾರಣ್ಣ ಅವ್ರ ಕಾಲದಲ್ಲಿ ಇವತ್ತು ಅಪ್ಪಾಜಿ ಅವರ ಆಶ್ರಯದಲ್ಲಿ ತಪ್ಪೆತ್ತಿ ನೋಡ್ಬೇಕಾಗಿರುವಂತ ಕೆಲಸನ ಮಾಡಿದ್ದಾರೆ ಅನ್ನೋದು ಇವತ್ತು ತಲೆ ಎತ್ತಿ ನೋಡ್ಬೇಕಾದ ಕೆಲಸಗಳನ್ನ ಮಾಡಿದ್ದಾರೆ ಅನ್ನೋದನ್ನ ನೀವು ಸ್ಮರಿಸ್ಬೇಕಾಗುತ್ತೆ ಇವತ್ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಾನು ಅಭಿವೃದ್ಧಿ ಮಾಡಿದೀನಿ ಅಂತ ಹೇಳ್ಕೊಂಡು ತಿರುತ್ತಾರಲ್ಲ ಹಾಸನ ನಗರಸಭಾ ಸಂಬಂಧಪಟ್ಟಂಗೆ ಒಂದೇ ಒಂದ್ ಸಮುದಾಯ ಭವನ ತೋರಿಸ್ಲಿ ಒಂದೇ ಒಂದ್ ಸಮುದಾಯ ಭವನ ಆಗ್ಲಿ ಅಥವಾ ಒಂದು ಕಾಲೇಜ್ ಕಟ್ಟಕ್ಕಾಗಲ್ಲ ಬೇಡ ಒಂದು ಬಿಲ್ಡಿಂಗ್ ಯಾವ್ದಾದ್ರು ಸ್ಕೂಲ್ ಬಿಲ್ಡಿಂಗ್ ಸಹ ಅದನ್ನು ಸಹ ಅನುದಾನವನ್ನ ತಂದು ಎಲ್ಲೂ ಕೂಡ ಬಿಲ್ಡಿಂಗ್ ಕಟ್ಟಡ ಕೂಡ ನಿರ್ಮಾಣ ಆಗಿಲ್ಲ ಹೇಳ್ಕೊಂತಾರೆ ನಾವು ಅನುದಾನ ಅಭಿವೃದ್ಧಿ ಮಾಡಿದೀವಿ ಅಂತ ಇವತ್ತು ರೇವಣ್ಣ ಸಾಹೇಬ್ರು ಮಾಡಿರುವಂತ ಬಿಲ್ಡಿಂಗ್ ಕೆಲಸಗಳಿಗೆ ಇವತ್ತು ಬಣ್ಣ ಹೊಡ್ಸಕ್ಕಾಗಿಲ್ಲ ಜೆಡಿಎಸ್ ಸಮಾವೇಶದಲ್ಲಿ ಹಾಸನ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಎಚ್ ಪಿ ಸ್ವರೂಪ್ ಅವರ ತಾಯಿ ಲಲಿತಮ್ಮ ಸ್ವಾಮಿಗೌಡ ನಗರಸಭೆ ಸದಸ್ಯರು ಮುಖಂಡರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕಳೆದ ಚುನಾವಣೆಯಲ್ಲಿ ಎಚ್ ಕೆ ಸುರೇಶ್ ಸೋತರು ಎದೆಗುಂದದೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದು ಅಲ್ಲದೆ ಜನರ ಪ್ರೀತಿಗೆ ಪಾತ್ರರಾಗಿದ್ದು ಶ್ಲಾಘನೀಯ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ ಹೇಳಿದರು ಬೇಲೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಆಗಮಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಬಾರಿ ನಮ್ಮ ಪಕ್ಷ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತದೆ ಬೇಲೂರಿನಲ್ಲಿ ಬಿಜೆಪಿ ಪಕ್ಷ ಬರುತ್ತದೆ ಶಿವಮೊಗ್ಗ ಯಾವ ರೀತಿ ಅಭಿವೃದ್ಧಿಯಾಗಿದೆ ಅದೇ ರೀತಿ ಮಾಡಲಾಗುತ್ತದೆ ನೀರಾವರಿ ರಸ್ತೆಗೆ ಕೃಷಿಗೆ ಸಾಕಷ್ಟು ಹಣವನ್ನ ನೀಡಲಾಗಿತ್ತು ವಿಜಯೇಂದ್ರ ಬೇರೆಯಲ್ಲ ಎಚ್ ಕೆ ಸುರೇಶ್ ಬೇರೆಯಲ್ಲ ಈ ಬಾರಿ ಮತ್ತೊಮ್ಮೆ ಇವರನ್ನ ಗೆಲ್ಲಿಸಿ ಅಭಿವೃದ್ಧಿಯನ್ನ ನೋಡಿ ಬೇರೇನು ಬೇಡ ಇಲ್ಲಿ ಆಡಳಿತ ನಡೆಸಿರುವವರ ಅಭಿವೃದ್ಧಿ ನೋಡಿದರೆ ನಮ್ಮ ಪಕ್ಷಕ್ಕೆ ಬಹುಮತ ನೀಡಿ ರಾಜ್ಯದ ಚಿತ್ರಣವನ್ನೇ ಬದಲಿಸಲಾಗುತ್ತದೆ ಮೋದಿ ಅವರ ದೇಶದ ಚಿಂತನೆ ಬಗ್ಗೆ ಎಲ್ಲರೂ ಸಹಕರಿಸಲು ಅವರ ಬಲಪಡಿಸಲು ಸಂಪೂರ್ಣ ಬಹುಮತ ನೀಡಿ ಎಂದು ಮನವಿ ಮಾಡಿದರು ಹೋದ ಬಾರಿ ನಮ್ಮ ಎಚ್ ಕೆ ಸುರೇಶ್ ಅವರು ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ಇತ್ತು ಹಿನ್ನಡೆ ಆದಾಗ ನಾನು ಹೇಳಿದ್ದೆ ನೀವು ಕಷ್ಟಪಟ್ಟು ಕ್ಷೇತ್ರದಲ್ಲಿ ಓಡಾಡಿ ಮುಂದಿನ ಸಾರಿ ನಿಮ್ಮನ್ನು MLA ಮಾಡೋ ಜವಾಬ್ದಾರಿ ನಾ ತಗೊಂತೇನೆ ಅನ್ನೋ ಮಾತನ್ನು ಹೇಳಿದ್ದೆ ಈ ಉರಿ ಬಿಸಿಲಿನಲ್ಲಿ
ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಯುವಕರು ನಮ್ಮ ಅಣ್ಣ ತಮ್ಮಂದಿರು ತಾಯಿಯಂದಿರು ಸೇರುವುದನ್ನು ನೋಡಿದಾಗ ನಮ್ಮ ಎಚ್ ಕೆ ಸುರೇಶ್ ಅವರು 15-20 ಸಾವಿರ ಹಂತದಲ್ಲಿ ಗೆಲ್ಲೋದಲ್ಲಿ ಯಾವುದೇ ನಮಗೆ ಈ ಭಾಗದ ಜನರ ನಾಡಿಯ ಮಿಡಿತದ ಅರಿವಿದೆ. ನಾನು ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡ್ತಾ ಇದ್ದೇನೆ. 80 ವರ್ಷ ಮುಗಿದು 81 ವರ್ಷ ಆಗಿದೆ ನನಗೆ. ಇಷ್ಟಾದ್ರೂ ಮನೆ ಸೇರಿದೇನೆ. ಈ ಬಾರಿ 130-135 ಸೀಟನ್ನ ಗೆದ್ದು ಕರ್ನಾಟಕದಲ್ಲಿ ಯಾರದೇ ಹಂಗಿಲ್ದೇನೆ ಬಿಜೆಪಿಯ ಸರ್ಕಾರವನ್ನು ರಚನೆ ಮಾಡುವಂತದ್ದು ನಿಶ್ಚಿತ. ಬಿಜೆಪಿ ಅಭ್ಯರ್ಥಿ ಎಚ್ ಕೆ ಸುರೇಶ್ ಮಾತನಾಡಿ, ನಾನು ಕಳೆದ ಬಾರಿ ಸೋತರೂ ಇದೇ ಕ್ಷೇತ್ರದಲ್ಲಿ ಸತತವಾಗಿ 5 ವರ್ಷ ತಾಲೂಕಿನ ಜ್ವಾಲಾಂತ ಸಮಸ್ಯೆ ಬಗೆಹರಿಸುವಲ್ಲಿ ಹೋರಾಟ ನಡೆಸಿದ್ದೇನೆ. ಅಲ್ಲದೆ ಕಳೆದ ಬಾರಿ ಸೋತಿದ್ದ ನನಗೆ ಬಿಎಸ್ವೈ ಅವರು ಆತ್ಮವಿಶ್ವಾಸ ತುಂಬಿ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಸೂಚಿಸಿದರು. ಅದರಂತೆ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಗಲಿರುಳು ಶ್ರಮಿಸಿ ಜನರ ನಾಡಿ ಮಿಡಿತ ಸಮೀಪದಲ್ಲೇ ಕಂಡಿದ್ದು ಅವರ ಸಮಸ್ಯೆ ಹಾಗೂ ತಾಲೂಕಿನ ಮೂಲಭೂತ ಸಮಸ್ಯೆ ಬಗೆಹರಿಸಲು ನನಗೆ ಒಮ್ಮೆ ಅವಕಾಶ ನೀಡಿ. ಬೇಲೂರು ಅಭಿವೃದ್ಧಿ ಯಾವ ರೀತಿ ಮಾಡಬೇಕೆಂದು ಚಿಂತನೆ ಮಾಡಿದ್ದೇನೆ. ಅದಕ್ಕೆ ನನಗೆ ನಿಮ್ಮ ಸೇವೆ ಮಾಡಲು ನನಗೆ ನಿಮ್ಮ ಅಮೂಲ್ಯವಾದ ಮತ ನೀಡಿ. ನಿಮ್ಮ ಸೇವೆಗೆ ಅವಕಾಶ ನೀಡಬೇಕೆಂದು ಮನವಿ ಮಾಡಿದರು. ಈ ಚುನಾವಣೆಯ ಸಂಚಾರಕ್ಕೂ ನಮ್ಮ ಮಂಡಲದ ಅಧ್ಯಕ್ಷರಾದಂತ ಆನಂದಗಡದವರಿಗೂ ನಮ್ಮ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರಾದಂತ ಗೊಡ್ಡಿಗೆರೆ ಪ್ರಕಾಶ್ ಎಂದವರು ಸಂತೋಷ್ ಹೆಂಚಾರಿ ದುರ್ಮಿ ಅಕ್ಕನವರು ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದ ಪ್ರಕಾಶ್ ಎಂದವರು ಅವರು ಮುಸರಾಜಿಯವರು ಸಹ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ನನ್ನ ಡಿ ಕೆ ಕುಮಾರಣ್ಣವರ ಆದಿಯಾಗಿ ಪಕ್ಷದ ಎಲ್ಲ ನನ್ನ ಮುಖಂಡರಿಗೂ ಸಹ ನನ್ನ ನಮನಗಳನ್ನು ಅರ್ಪಣೆ ಮಾಡ್ತಾ ದಯವಿಟ್ಟು ಬಂದಿರಲೇ ಯಡಿಯೂರಪ್ಪಜಿ ಅವರ ಮುಂದಿನ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರಿಂದ ನಾನು ಹೆಚ್ಚು ಮಾತಾಡಿಕೊಳ್ಳಲ್ಲ. ಒಂದು ನಾನು 2018ರಲ್ಲಿ ಅವರು ಈ ಕ್ಷೇತ್ರಕ್ಕೆ ಬಂದು ಮತಯಾಚನೆ ಮಾಡುವ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ನಮ್ಮ ಮನೆಯ ಒಬ್ಬ ಕುಟುಂಬದವರನ್ನು ನೀವು ನಿಲ್ಲಿಸ್ಕೊಡಿ, ಈ ಕ್ಷೇತ್ರವನ್ನು ತತ್ವವಾಗಿ ತಗಂತೀವಿ ಅಂತಕ್ಕಂಥದ್ದನ್ನ ಅವರು ನೆಹರು ನಗರದಿಂದ ಕೆಂಪೇಗೌಡ ವೃತ್ತದವರೆಗೆ ತೆರೆದ ವಾಹನದಲ್ಲಿ ಸಾವಿರಾರು ಕಾರ್ಯಕರ್ತರೊಂದಿಗೆ ರೋಡ್ ಶೋ ನಡೆಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಚುನಾವಣಾ ಉಸ್ತುವಾರಿ ರೇಣುಕುಮಾರ್, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಕೊರಟಿಗೆರೆ ಪ್ರಕಾಶ್, ಜಿಲ್ಲಾ ಬಿಜೆಪಿ ಮಹಿಳಾ ಅಧ್ಯಕ್ಷೆ ಚಂದ್ರಕಲಾ, ತಾಲೂಕು ಬಿಜೆಪಿ ಅಧ್ಯಕ್ಷ ಅಡಗೂರಾನಂದ್, ಸುರಭಿ ರಘು, ಮಾಜಿ ಬೇಲೂರು ಹಳೇಬೀಡು ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಬಿಜೆಪಿ ಪಕ್ಷದ ಅಭ್ಯರ್ಥಿ ಪ್ರೀತಮ್ ಜೇಗೌಡ ಪರ ಚುನಾವಣಾ ಪ್ರಚಾರಕ್ಕೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡು ತಾವೇ ಡಬಲ್ ರೈಡಿಂಗ್ ಚಾಲನೆ ಮಾಡುವುದರ ಮೂಲಕ ಗಮನ ಸೆಳೆದರೆ, ಕೊನೆಯಲ್ಲಿ ಶಾಸಕ ಪ್ರೀತಮ್ ಗೌಡ ಅವರು ಮಹಾವೀರ ವೃತ್ತದಲ್ಲಿ ಕಾರ್ಯಕರ್ತರ ಜೊತೆ ವಾಹನದ ಮೇಲೆ ಆಡಿಗೆ ನೃತ್ಯ ಮಾಡಿ ಸಂಭ್ರಮಿಸಿದರು. ನಗರದ ಭುವನಹಳ್ಳಿ ಹೆಲಿಪ್ಯಾಡ್ಗೆ ಆಗಮಿಸಿದ ವಿಜಯೇಂದ್ರ ಅವರು ನಂತರ ಬೈಕ್ ರ್ಯಾಲಿ ಮೂಲಕ ಅಲ್ಲಿಂದ ಡೈರಿ ವೃತ್ತ, ಎನ್ಆರ್ ವೃತ್ತ, ಸಂತೆಪೇಟೆ ವೃತ್ತದವರೆಗೂ ಬಂದು ಮತಯಾಚನೆ ಮಾಡಿ ವಾಪಸ್ ತೆರಳಿದರು. ನಂತರ ಪ್ರೀತಮ್ ಗೌಡ ಅವರು ಹಾಸನಾಂಬ ವೃತ್ತದ ಮೂಲಕ ವಲ್ಲಭಾಯಿ ರಸ್ತೆ, ಗಾಂಧಿ ಬಜಾರ್, ಕೆಇಬಿ ರಸ್ತೆ, ಮಹಾವೀರ ವೃತ್ತದವರೆಗೂ ರೋಡ್ ಶೋ ನಡೆಸಿ ಕೊನೆಗೊಳಿಸಿದರು. ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮ ಮಿತ್ರ ಇರ್ತಕ್ಕಂತ ಪ್ರೀತಮ್ ಗೌಡರು ದೊಡ್ಡ ಅಂತರದಲ್ಲಿ ವಿಜಯಶಾಲಿ ಆಗ್ತಾರೆ ಅನ್ನೋ ವಿಶ್ವಾಸ ನಮಗೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ರಾಜ್ಯದ ಜನರು ಅಭಿವೃದ್ಧಿಯನ್ನ ಬಯಸ್ತಾ ಇದ್ದಾರೆ. ರಾಜ್ಯದ ಜನರು ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನ ಒಪ್ಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಡಬಲ್ ಇಂಜಿನ್ ಸರ್ಕಾರದ ಕಾರ್ಯಕ್ರಮಗಳನ್ನ ಒಪ್ಕೊಂಡಿದ್ದಾರೆ. ನಮ್ಮ ಒಂದು ಪ್ರಣಾಳಿಕೆಯನ್ನು ಕೂಡ ಒಪ್ಕೊಂಡಿದ್ದಾರೆ. ಹಾಗಾಗಿ ನಮ್ಗೆ ವಿಶ್ವಾಸ ಇದೆ, ಸಂಪೂರ್ಣ ವಿಶ್ವಾಸ ಇದೆ. ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತದೆ. ಸರ್, ಈಗ ಒಬ್ಬ ಸಾಮಾನ್ಯ ಶಾಸಕರನ್ನ ಸೋಲಿಸಲಿಕ್ಕೆ ಇಡೀ ಕುಟುಂಬ ಒಂದಾಗಿರ್ತಕ್ಕಂಥದ್ದು ಸರ್, ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಸಾಮಾನ್ಯ ಶಾಸಕರನ್ನ ಕ್ಷೇತ್ರದ ಸಾಮಾನ್ಯ ಜನರು, ಕ್ಷೇತ್ರದ ಸಾಮಾನ್ಯ ಮತದಾರರು ಮತ್ತೊಮ್ಮೆ ಪ್ರೀತಮ್ ಗೌಡರನ್ನ ಆಶೀರ್ವಾದ ಮಾಡ್ತಾರೆ. ದೊಡ್ಡ ಅಂತರದಲ್ಲಿ ಆಶೀರ್ವಾದ ಮಾಡ್ತಾರೆ. ಪ್ರೀತಮ್ ಗೌಡರ ಕನಸಿರ್ತಕ್ಕಂಥದ್ದು ಅಭಿವೃದ್ಧಿ. ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 1000 ಕೋಟಿ ಅನುದಾನನ ತಂದು ಈ ಕ್ಷೇತ್ರದೊಂದು ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಹಾಗಾಗಿ ಯಾರು ಏನೇ ಹೇಳಿದ್ರು ಕೂಡ ಕ್ಷೇತ್ರದ ಮತದಾರರು
ಮತ್ತೊಮ್ಮೆ ಪ್ರೀತಂ ಗೌಡರನ್ನ ಆಶೀರ್ವಾದನ ಮಾಡುತ್ತಾರೆ, ಭಾರತೀಯ ಜನತಾ ಪಕ್ಷಕ್ಕೆ ಭಾಗದಲ್ಲಿ ಶಕ್ತಿ ತುಂಬತಕ್ಕಂತ ಕೆಲಸವನ್ನು ಮಾಡುತ್ತಾರೆ. ಈ ವೇಳೆ ಮಹಾವೀರ ವೃತ್ತದ ಬಳಿ ಶಾಸಕ ಪ್ರೀತಂ ಜೇಗೌಡ ಅವರು ಉದ್ದೇಶಿಸಿ ಬಹಿರಂಗ ಭಾಷಣದಲ್ಲಿ ಮಾತನಾಡುತ್ತಾ ಅಭಿವೃದ್ಧಿಗೆ ಪೂರಕವಾದ ಶಾಸಕ ಪ್ರೀತಂ ಗೌಡನಿಗೆ ಮತ್ತೆ ಅವಕಾಶ ಕೊಡಬೇಕು, ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡಾ 80 ಜನ ಅಭಿವೃದ್ಧಿ ನೋಡಿ ಮತ ನೀಡುತ್ತಾರೆ, ಚುನಾವಣಾ ಸಂದರ್ಭದಲ್ಲಿ ಬಂದು ದೊಡ್ಡ ದೊಡ್ಡ ನಾಯಕರು ಪ್ರೀತಂ ಜೇಗೌಡರನ್ನ ತೆಗಿತೀವಿ ಓಡಿಸ್ತೀವಿ ಎಂದು ಏನೇನೋ ಮಾತಾಡ್ತಾರೆ. ನಿನ್ನೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಾಸನ ನಗರದ ಕಾರ್ಯಕ್ರಮಕ್ಕೆ ಬಂದರೆ ಜನ ಅಷ್ಟೊಂದು ಇರಲಿಲ್ಲ, ಕಾರ್ಯಕ್ರಮಕ್ಕೆ ಜನ ಸೇರಲಿಲ್ಲ, ಪಾಪ ಅದಕ್ಕೆ ಏನೋ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅವರನ್ನ ಮತಯಾಚನೆ ಮಾಡಲು ಪೆನ್ಷನ್ ಮೂಲ ಬಡಾವಣೆಗೆ ಕಳಿಸ್ತಾರೆ, ಜನ ಇರುವ ಕಡೆ ಓಟು ಕೇಳುವ ಪರಿಸ್ಥಿತಿ ಜೆಡಿಎಸ್ ಪಕ್ಷಕ್ಕೆ ಬಂದಿದೆ ಎಂದು ವ್ಯಂಗ್ಯವಾಡಿದರು. 5 ವರ್ಷಗಳ ಕಾಲ ಯಾರು ಜನಸಾಮಾನ್ಯರ ನಡುವೆ ಇರ್ತಾರೆ ಅವರಿಗೆ ಒಲವು ಸಿಗುತ್ತದೆ, ಕೋವಿಡ್ ಸಮಯದಲ್ಲಿ ನಾನು ಜನರ ನಡುವೆ ಇದ್ದೆ, ನಮ್ಮ ತಂಡ ಮನೆ ಮನೆಗೆ ಹೋಗಿ ಆಹಾರ ಕಿಟ್ ಕೊಡುವ ಕೆಲಸ ಮಾಡಲಾಗಿದೆ, ನಾನು 1 ಗಂಟೆ ರ್ಯಾಲಿ ಮಾಡಲು ಕೇಳಿದಾಗ ಇಷ್ಟೊಂದು ಜನ ಸೇರಿದ್ದಾರೆ, 1 ವಾರ ಪ್ರಚಾರ ಮಾಡಿದರೂ 3 ಗಂಟೆ ಕಾದರೂ 80 ಫೀಟ್ ರಸ್ತೆಯಲ್ಲಿ ಜನ ಸೇರಲಿಲ್ಲ. 13 ತಾರೀಕು ಮಧ್ಯಾಹ್ನ 1.5 ಗಂಟೆಗೆ ಇಂಜಿನಿಯರಿಂಗ್ ಕಾಲೇಜು ಬಳಿಯಿಂದ ಮುಗಿಸಿಕೊಂಡು ಇದೇ ಮಹಾವೀರ ವೃತ್ತದಲ್ಲಿ ಸಂಭ್ರಮಾಚರಣೆ ಮಾಡೋಣ ಎಂದು ಜೋರಾಗಿ ಹೇಳಿದರು. 4 ದಿನಗಳು ಬಾಕಿ ಇದೆ, ಇವತ್ತು 5ನೇ ತಾರೀಕು, 10ನೇ ತಾರೀಕು ನಡೆಯುವಂತ ಚುನಾವಣೆ ಹಾಸನದ ಪ್ರಜ್ಞಾವಂತ ಮತದಾರರ ತೀರ್ಮಾನವನ್ನ ಪ್ರಕಟಿಸುವಂತ ದಿನ, ಅಭಿವೃದ್ಧಿಗೆ ಪೂರಕವಾಗಿರುವಂತ ನಿಮ್ಮ ಶಾಸಕ ಪ್ರೀತಂ ಗೌಡನಿಗೆ ಮತ್ತೊಂದು ಅವಕಾಶ ಕೊಡಬೇಕು ಅಂತ ಹೇಳಿ ಬಹುತೇಕ ಹಾಸನದ ಶೇಕಡ 80ರಷ್ಟು ಜನ ಮಾಡಿರುವಂತ ಕೆಲಸವನ್ನ ನೋಡಿ ಮತ್ತೊಮ್ಮೆ ಪ್ರೀತಂ ಗೌಡನಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿರುವಂತೆ ಕಾಣಿಸುತ್ತೆ. ನಿಮ್ಗೇನಾದ್ರು ಸಂದೇಹ ಇದೆಯಾ? ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ 3 ದಿನಕ್ಕೂ ಪ್ರೀತಂ ಗೌಡನ್ ಜ್ಞಾಪಿಸ್ಕೊಳ್ತಾ ಇದ್ದಾರೆ ದೊಡ್ಡ ದೊಡ್ಡವರೆಲ್ಲರೂ. ಪ್ರೀತಂ ಗೌಡನ್ ತೆಗಿಬೇಕು, ಪ್ರೀತಂ ಗೌಡನ್ ತೆಗಿಬೇಕು, ಪ್ರೀತಂ ಗೌಡನ್ ತೆಗಿಬೇಕು, ಪ್ರೀತಂ ಗೌಡನ್ ತೆಗಿಬೇಕು. ಯಾರು ತೆಗಿತಾರ ನನಗಂತೂ ಗೊತ್ತಿಲ್ಲ, ನಿಮ್ಗೇನಾದ್ರು ಗೊತ್ತೇನ್ರಣ? ಒಂದ್ ಕಡೆ ಕಾರ್ಯಕ್ರಮವನ್ನ ಮಾಡ್ತಾರೆ. ಮೇ 10ರಂದು ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಮತ್ತು ಜನದ್ರೋಹಿ ಆರ್ಎಸ್ಎಸ್ ಬಿಜೆಪಿಯನ್ನ ಹಿಮ್ಮೆಟ್ಟಿಸುವುದಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಷರತ್ತುಬದ್ಧ ಬೆಂಬಲ ನೀಡಲು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಐಕ್ಯ ಹೋರಾಟ ಚಲನಾ ಸಮಿತಿ ತೀರ್ಮಾನಿಸಿದೆ ಎಂದು ಸಮಿತಿಯ ರಾಜ್ಯ ಮುಖಂಡರಾದ ಗುರುಪ್ರಸಾದ್ ಕೆರೆಗೋಡು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಇಂದು ಮಾತನಾಡಿದ ಅವರು 2004ರಲ್ಲಿ ಆರ್ಎಸ್ಎಸ್ ಬಿಜೆಪಿ ಕೃತಕವಾಗಿ ಸೃಷ್ಟಿಸಿದ ಕೋಮುದ್ವೇಷದ ಗುಜರಾತ್ ಮಾಡೆಲ್ ಭಾಗವಾಗಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೆಹಲಿಯ ಗದ್ದುಗೆ ಏರಿತು. ಅಲ್ಲಿಂದ ಸತತವಾಗಿ ಭಾರತದ ಜನಸಾಮಾನ್ಯರ ರಕ್ತ ಹೀರುತ್ತಲೇ ಬಂದಿದೆ. ನೋಟು ರದ್ದತಿ, ಜಿಎಸ್ಟಿ, ಕೋವಿಡ್ ಲಾಕ್ಡೌನ್, ಶ್ರೀಮಂತರ ತೆರಿಗೆ ಕಡಿತ, ಖಾಸಗೀಕರಣದ ಭರಾಟೆ, ಸಾರ್ವಜನಿಕ ಉದ್ದಿಮೆಗಳ ಮಾರಾಟ, ಬೆಲೆ ಏರಿಕೆ, ಗೋ ಭಯೋತ್ಪಾದಕತೆ ವಿಪರೀತವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಜಾತಿ ದೌರ್ಜನ್ಯಗಳು ಒಂದೇ ಎರಡೇ. ಕಳೆದ 9 ವರ್ಷಗಳಲ್ಲಿ ಭಾರತದ ಜನಸಾಮಾನ್ಯರು ನರಕ ನೋಡಿದ್ದಾರೆ. ಅದರಲ್ಲಿ ದಲಿತರು ಗೌರವ ನರಕ ಅನುಭವಿಸಿದ್ದಾರೆ. ಕಾನೂನು ಹಾಗೂ ಶಾಂತಿ ಸುವ್ಯವಸ್ಥೆ ಕುಸಿತು ಬಿದ್ದು ನೈತಿಕ ಪೊಲೀಸ್ಗಿರಿ ರಾರಾಜಿಸುತ್ತಿದೆ. ಕಾರ್ಯಾಂಗದಲ್ಲಿ ಸಂಘ ಪರಿವಾರದ ಮನಸ್ಥಿತಿಗಳು ಸೃಜನ ಪಕ್ಷಪಾತಿಗಳಾಗಿದ್ದಾರೆ. ಸ್ವತಂತ್ರ ಸಂವಿಧಾನಿಕ ಸಂಸ್ಥೆಗಳಲ್ಲೂ ಆಡಳಿತ ಬಿಜೆಪಿ ಸರ್ಕಾರದ ಅಣತಿಯಂತೆ ವರ್ತಿಸುತ್ತವೆ. ನರೇಂದ್ರ ಮೋದಿ ಸರ್ಕಾರದ ಮಂತ್ರಿಗಳು ಸಂವಿಧಾನವನ್ನ ಬದಲಾಯಿಸುವ ಮಾತುಗಳನ್ನ ಆಡುತ್ತಿದ್ದಾರೆ. ಪಠ್ಯಪುಸ್ತಕಗಳ ಪುರಾಣದ ಕತೆಗಳನ್ನ ಹಾಗೂ ಸಂಘ ಪರಿವಾರದ ಸುಳ್ಳುಗಳನ್ನ ಸೇರಿಸಲಾಗುತ್ತಿದೆ ಹಾಗೂ ಭಾರತ ದೇಶದಲ್ಲೀಗ ಸರ್ವಾಧಿಕಾರ ಜಾರಿಯಲ್ಲಿದೆ ಎಂದು ಕಿಡಿಕಾರಿದರು. ಮೇ 10, 2023ರಂದು ನಡೆಯುವ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಮತ್ತು ಜನದ್ರೋಹಿ ಆರ್ಎಸ್ಎಸ್ ಬಿಜೆಪಿಯನ್ನ ಹಿಮ್ಮೆಟ್ಟಿಸುವುದಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಷರತ್ತುಬದ್ಧ ಬೆಂಬಲ ನೀಡಲು ಕಾಂಗ್ರೆಸ್ ರಾಜ್ಯದ ದಲಿತ ಸಂಘರ್ಷ ಸಮಿತಿ ಐಕ್ಯ ಹೋರಾಟ ಚಾಲನಾ ಸಮಿತಿ ತೀರ್ಮಾನಿಸಿದೆ. ಮುಂದೆ ಆಯ್ಕೆಯಾಗಿ ಸರ್ಕಾರ ರಚಿಸಿದ ನಂತರ ಜನಪರ ಆಡಳಿತ ನೀಡುವುದರೊಂದಿಗೆ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವದ ಆಶಯಗಳನ್ನು ಎತ್ತಿ ಹಿಡಿಯಬೇಕೆಂದು ಆಗ್ರಹಪಡಿಸುತ್ತದೆ ಎಂದರು. ಮಾಧ್ಯಮ ಮಿತ್ರರೇ, ದಲಿತ ಸಂಘರ್ಷ ಸಮಿತಿ ಒಂದು ಹಲವು ಗುಂಪುಗಳಲ್ಲಿ ಕೆಲಸ ಮಾಡ್ತಾ ಇತ್ತು. ಯಾವಾಗ ಜನವಿರೋಧಿ
संविधान विरोधी प्रजाप्रभुत्व विरोधी बीजेपी ಆಡಳಿತದಿಂದ ರೋಸತ್ತು ನಾವುಗಳೆಲ್ಲರೂ ಕೂಡ ಇದು ಈ ರೀತಿ ಮುಂದುವರೆದ್ರೆ ಆದರೆ ನಮ್ಮ ಸಮುದಾಯಗಳು ಶೋಷಿತ ಸಮುದಾಯಗಳು ದಲಿತ ದಮನಿತ ರೈತಾಪಿ ಜನವರ್ಗಗಳು ತೊಂದರೆಗೆ ಸಿಗಾಕೊಳ್ತವೆ ಈ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳುವ ದಿಕ್ಕಿನಲ್ಲಿ ನಾವು ಒಂದು ಸ್ಪಷ್ಟ ರಾಜಕೀಯ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಕಳೆದ ಹೆಚ್ಚು ಕಡಿಮೆ ಒಂದು ವರ್ಷಗಳಿಂದ ಸಭೆಗಳ ಮೇಲೆ ಸಭೆಗಳನ್ನು ಮಾಡಿ ನಾವೆಲ್ಲರೂ ಒಟ್ಟಾಗಿ ಒಂದು ತೀರ್ಮಾನಕ್ಕೆ ಬರೋಣ ಅಂತ ಹೇಳಿ ಹಲವು ಸುತ್ತಿನ ಮಾತುಕತೆಗಳಾಯಿತು. ಆ ಹಿನ್ನೆಲೆಯಲ್ಲಿ ಡಿಸೆಂಬರ್ 6ನೇ ತಾರೀಕು ನಾವು ಎಲ್ಲರೂ ಒಟ್ಟಾಗಿ ಒಂದು ಶಕ್ತಿ ಪ್ರದರ್ಶನವನ್ನು ನಾವು ಮಾಡೋಣ. ಆ ಮೂಲಕ ರಾಜಕೀಯ ಒಂದು ತೀರ್ಮಾನವನ್ನು ಕೈಗೊಳ್ಳೋದಕ್ಕೆ ಮುಂದಾಗೋಣ ಅಂತ ಹೇಳಿ ಡಿಸೆಂಬರ್ 6ನೇ ತಾರೀಕಿನ ದಿನ ನಾವುಗಳು ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಒಂದು ದೊಡ್ಡ ಶಕ್ತಿ ದಲಿತ ಸಮಾವೇಶವನ್ನು ಮಾಡಿದ್ದು ತಮಗೆಲ್ರಿಗೂ ಗೊತ್ತೇ ಇದೆ. ಅದು ಮಾಧ್ಯಮದಲ್ಲಿ ಭಾಳಷ್ಟು ಪ್ರಚಾರಗಳನ್ನು ಪ್ರಚಾರ ಆಗಿತ್ತು. ಹಾಗಾಗಿ ತಮಗೆಲ್ಲರೂ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ಕೋತೀನಿ. ಆ ನಂತರದ ದಿನಗಳಲ್ಲಿ ನಾವು ದಲಿತ ಸಮುದಾಯ ಸಮಸ್ತ ದುಡಿಯುವ ವರ್ಗಗಳ ಹಿತಾಸಕ್ತಿಗೆ ಭಂಗ ಉಂಟು ಮಾಡತಕ್ಕಂಥ ಅನೇಕ ಕಾನೂನುಗಳನ್ನು ಕೇಂದ್ರ ಮತ್ತು ರಾಜ್ಯದ ಬಿಜೆಪಿ ಸರ್ಕಾರಗಳು ಜಾರಿಗೆ ತಂದದ್ದನ್ನು ತಾವೆಲ್ಲರೂ ಗಮನಿಸಿದ್ದೀರಿ. ಹಾಗಾಗಿ ನೋಡಿ, ಭೂ ಸುಧಾರಣಾ ಕಾಯ್ದೆ 1978ನೇ ಇಸ್ವಿಯಲ್ಲಿ ದೇವರಾಜ ಅರಸು ಅವರು ತಂದಂತ ಒಂದು ಭೂ ಸುಧಾರಣೆ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಐಕ್ಯ ಹೋರಾಟ ಸಂಚಲನ ಸಮಿತಿ ಮುಖಂಡರಾದ ವಿ ನಾಗರಾಜು, ಎಂ ಸೋಮಶೇಖರ್, ಜಿಗಣಿ ಶಂಕರ್, ರಾಜಶೇಖರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೇ 10ರಂದು ನಡೆಯಲಿರುವ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮತದಾನ ಜಾಗೃತಿ ಪಂಚಿನ ಮೆರವಣಿಗೆಗೆ ಜಿಲ್ಲಾಧಿಕಾರಿ ಎಂಎಸ್ ಅರ್ಚನಾ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಮೇ 10ರಂದು ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನ ಮಾಡುವ ಮೂಲಕ ಯಾರೂ ಕೂಡ ಮತದಾನದಿಂದ ಹೊರಗೆ ಉಳಿಯಬಾರದು. 18 ವರ್ಷ ತುಂಬಿದ ಅಂಧರು, ವೃದ್ಧರು, ಅಂಗವಿಕಲರು ಸೇರಿ ಪ್ರತಿಯೊಬ್ಬರೂ ಕೂಡ ಮತದಾನ ಮಾಡುವ ಮೂಲಕ ಹಾಸನ ಜಿಲ್ಲೆಯನ್ನ 100%ರಷ್ಟು ಮತದಾನ ಮಾಡುವ ಮೂಲಕ ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನ ತರಲು ಕೈಜೋಡಿಸುವಂತೆ ಮನವಿ ಮಾಡಿದರು. ನಗರದ ಜಿಲ್ಲಾ ಕ್ರೀಡಾಂಗಣದಿಂದ ಕಲಾತಂಡದೊಂದಿಗೆ ಸಾಲಗಾಮೆ ರಸ್ತೆ, ಬಿಎಂ ರಸ್ತೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಮೆರವಣಿಗೆ ಮೂಲಕ ಬಂದು ಕೊನೆಗೊಳಿಸಲಾಯಿತು. ಇದೇ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ, ನಗರಸಭೆ ಆಯುಕ್ತರಾದ ಸತೀಶ್, ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಪರಮಪ್ಪಸ್ವಾಮಿ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ, ಯುವಜನಾ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಹರೀಶ್, ಜಿಲ್ಲಾ ವಾರ್ತಾಧಿಕಾರಿ ವಿನೋದ್ ಚಂದ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಜಾಹೀರಾತು. ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಹಾಸನ್, ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್, ಕೆಆರ್ ಪುರಂ, ಹಾಸನ. ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಫಸ್ಟ್ ಟೈಮ್ ಎವರ್ ಇನ್ ಹಾಸನ್. 75 ವರ್ಷಗಳ ಇತಿಹಾಸವುಳ್ಳ ಪ್ರತಿಷ್ಠಿತ ಅಮೂಲ್ ಕಂಪನಿಯ ಎಕ್ಸ್ಕ್ಲೂಸಿವ್ ಶಾಪ್ ಇದೀಗ ನಿಮ್ಮ ಹಾಸನ ನಗರದಲ್ಲಿ. ಅಮೂಲ್ ಕಂಪನಿಯ ಎಲ್ಲ ಬಗೆಯ ಉತ್ಪನ್ನಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತದೆ. ಅಮೂಲ್ನ ಅತ್ಯಾಕರ್ಷಕ ಎಕ್ಸ್ಕ್ಲೂಸಿವ್ ಶಾಪ್ನಲ್ಲಿ ಸ್ವಾದಿಷ್ಟಕರ ಐಸ್ ಕ್ರೀಮ್ಗಳು, ವಿಭಿನ್ನ ಬಗೆಯ ಅಮೂಲ್ ಚಾಕ್ಲೇಟ್ಗಳು, ರುಚಿ ರುಚಿಯಾದ ಸ್ವೀಟ್ಸ್ಗಳು, ಅಮೂಲ್ ಬಟರ್, ಅಮೂಲ್ ಚೀಸ್, ಫ್ಲೇವರ್ಡ್ ಮಿಲ್ಕ್ಗಳು, ಶುದ್ಧ ದೇಸಿ ಹಸುವಿನ ತುಪ್ಪ, ಫ್ರೆಶ್ ಕ್ರೀಮ್, ವಿಪ್ಪಿಂಗ್ ಕ್ರೀಮ್, ಅಮೂಲ್ ಮಿಠಾಯಿ ಮೇಡ್, ಕುಕೀಸ್, ರಸ್ಕ್, ಶುಗರ್ ಫ್ರೀ ಐಸ್ ಕ್ರೀಮ್ಗಳು ಮತ್ತು ಚಾಕ್ಲೇಟ್ಗಳು, ಅಮೂಲ್ನ ಇನ್ನೂ ಹಲವಾರು ವೈವಿಧ್ಯಮಯ ಉತ್ಪನ್ನಗಳು ಇಲ್ಲಿ ದೊರೆಯುತ್ತವೆ. ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ಗಳಲ್ಲಿ ಸ್ಪೆಷಲ್ ಆಫರ್ ಕೂಡ ಲಭ್ಯವಿದೆ. ದೇಸಿ ಚಾಟ್ಸ್ಗಳು, ಡೆಲಿಷಿಯಸ್ ಚೀಸಿ ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ಸ್, ಫ್ರೈಸ್, ಮಿಲ್ಕ್ಶೇಕ್ಸ್, ಫಾಲುದಾಸ್, ಅಮೂಲ್ ಸ್ಪೆಷಲ್ ಸಂಡೇಸ್ಗಳನ್ನು ಸವಿಯಲು ಒಮ್ಮೆ ಭೇಟಿ ನೀಡಿ. ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಹಾಸನ, ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್, ಕೆಆರ್ ಪುರಂ, ಹಾಸನ. ಕಾಂಟ್ಯಾಕ್ಟ್ 9035204886. ಅಮೂಲ್, ದ ಟೇಸ್ಟ್ ಆಫ್ ಇಂಡಿಯಾ, ನೌ ಇನ್ ಹಾಸನ್.
ಮತ್ತೊಮ್ಮೆ ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ಮೇ 10ರಂದು ನಡೆಯುವ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬನವಾಸಿ ರಂಗಸ್ವಾಮಿ ಪರವಾಗಿ ಮುಖಂಡರಾದ ಎಚ್ ಕೆ ಮಹೇಶ್ ಮತ್ತು ಬಾಗೂರು ಮಂಜೇಗೌಡ, ವೆಂಕಟೇಗೌಡ, ಯೋಗೇಶ್, ಜಗನ್ನಾಥ್ ಅವರು ತಾಲೂಕಿನ ಬೈಲಳ್ಳಿ ಹಾಗೂ ಇತರೆ ಭಾಗಗಳಲ್ಲಿ ಬಿರುಸಿನ ಮತಯಾಚನೆ ಮಾಡಿದರು. ಮತಯಾಚನೆಗಾಗಿ ಬೈಲಳ್ಳಿಗೆ ಬರುತ್ತಿದ್ದಂತೆ ಮಹಿಳೆಯರು ಆರತಿ ಎತ್ತಿದರು. ಇದೇ ವೇಳೆ ಡೋಲು ಬಾರಿಸಿಕೊಂಡು ಊರನ್ನ ತಿರುಗಿದರು. ನಂತರ ಎಚ್ ಕೆ ಮಹೇಶ್ ಮತ್ತು ಬಿಪಿ ಮಂಜೇಗೌಡ ಅವರು ಬಹಿರಂಗ ಭಾಷಣದಲ್ಲಿ ಮಾತನಾಡಿ, ಹಾಸನ ಕ್ಷೇತ್ರದಲ್ಲಿ ಬನವಾಸಿ ರಂಗಸ್ವಾಮಿ ಅವರನ್ನ ಪಕ್ಷದ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಆಯ್ಕೆ ಮಾಡಿದ್ದು, ಬನವಾಸಿ ರಂಗಸ್ವಾಮಿ ಅವರನ್ನ ಅತ್ಯಧಿಕ ಮತಗಳಿಂದ ಗೆಲ್ಲಿಸುವ ಮೂಲಕ ಕಾಂಗ್ರೆಸ್ ನಾಯಕರ ಕೈಗೆ ಬಲ ನೀಡಬೇಕು. ನಮ್ಮ ಜನ ಹಸಿವಿನಿಂದ ಯಾರೂ ಬಳಲಬಾರದು ಎಂದು ಪ್ರತಿಯೊಬ್ಬರಿಗೂ 10 ಕೆಜಿ ಅಕ್ಕಿ ಕೊಡುವುದರ ಮೂಲಕ ಅನ್ನಭಾಗ್ಯ ಯೋಜನೆ ನಮ್ಮ ಸರ್ಕಾರ ತಂದಿತ್ತು. ಬಿಪಿಎಲ್ ಕುಟುಂಬಕ್ಕೆ 10 ಕೆಜಿ ಅಕ್ಕಿ ಉಚಿತವಾಗಿ ನೀಡುವ ಅನ್ನಭಾಗ್ಯ ಯೋಜನೆಯನ್ನು ಮತ್ತೆ ಜಾರಿಗೆ ತರುವುದಾಗಿ ಹೇಳಿದೆ. ಹಾಗೆಯೇ ಅಲ್ಪಸಂಖ್ಯಾತರಿಗೆ ಒಬಿಸಿ 2B ವರ್ಗದಡಿ 4%ರಷ್ಟು ಮೀಸಲಾತಿಯನ್ನು ಪುನಃ ನೀಡುವುದಾಗಿ ಘೋಷಣೆ ಮಾಡಿದೆ. ಈ ಹಿಂದೆ ಪ್ರಕಟಿಸಿದ ಗೃಹಲಕ್ಷ್ಮಿ ಶಕ್ತಿ ಯೋಜನೆಗಳ ಜಾರಿಗೆ ಬದ್ಧರಾಗಿರುವುದಾಗಿ ತಿಳಿಸಿದೆ. ಕಾಂಗ್ರೆಸ್ ನೀಡಿರುವ ಭರವಸೆಗಳಲ್ಲಿ ಪ್ರಮುಖ 10 ಅಂಶಗಳು ತರಲಾಗಿದೆ ಎಂದು ತಿಳಿಸಿದರು. ರಂಗಸ್ವಾಮಿನೂ ಕೂಡ ರೈತನ ಮಗ. ರಂಗಸ್ವಾಮಿ ಕಷ್ಟ ಸುಖ ಎಲ್ಲ ಗೊತ್ತಿರ್ತಕ್ಕಂಥವ್ರು. ನಿಂತರನೇ ಬೆಳೆದಂತವರು, ನಿಂತನೇ ಹಳ್ಳಿ ಇದ್ದಂತವರು. ಎಲ್ಲ ಕಷ್ಟ ಸುಖ ಗೊತ್ತಿರುತ್ತ ರಂಗಸ್ವಾಮಿ ಗೆಲ್ತಾರೆ. ಜೊತೆಯಲ್ಲಿ ನಮಗೆ ನಮ್ಮ ನಾಯಕ ನಮ್ಮ ಈ ಹುಡುಗೆ ನಮ್ಮ ಜೊತೆ ನಮ್ಮ ಕಾಂಗ್ರೆಸ್ ನಲ್ಲಿ ನಮ್ಮ ಲಕ್ಷ್ಮಣರಾಮರು ಈಗೇನು ಕಾಪಟ್ಟಲ್ಲ ಇವರೆಲ್ಲರೂ ಸೇರಿ ನಮ್ಮ ಯೋಗೇಶ್ ಅವರು ನಮ್ಮ ನಾಯಕರುಗಳು ಅವರೇ ಎಲ್ಲರೂ ಕೂಡ ನಮ್ಮ ಯೋಗೇಶ್ ಕೂಡ ನನ್ನ ನಾಯಕ. ಅವ್ರ ನಾಯಕತ್ವದಲ್ಲಿ ಅವ್ರು ಏನು ಹೇಳ್ತಾರೆ ಅವ್ರನ್ನ ಕೇಳ್ಕೊಂಡು ಓಟ್ ಹಾಕುವಂತ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ರಂಗಸ್ವಾಮಿಗೆ ಅಂತೇಳಿ ಕೈ ಮುಗಿದು ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಒದಿಸಿ ನನ್ನ ಮಾತು. ರಾಜ್ಯ ರಾಜಕೀಯದಲ್ಲಿ ರಣಕಣ ರಂಗೇರಿದೆ. ಅಖಾಡಕ್ಕೆ ಧುಮುಕಿರುವ ಅಭ್ಯರ್ಥಿಗಳು ಗೆಲ್ಲುವುದು ಹಣದ ಹೊಳೆಯನ್ನೇ ಹರಿಸುತ್ತಿದ್ದಾರೆ. ಮತದಾರರ ಮನ ಒಲಿಸಲು ಅಭ್ಯರ್ಥಿಗಳು ಕೋಟಿ ಕೋಟಿ ಹಣ ಖರ್ಚು ಮಾಡ್ತಿದ್ದಾರೆ. ಆದರೆ ಇದೊಂದು ಕ್ಷೇತ್ರದಲ್ಲಿ ಮಾತ್ರ ಆ ಪಕ್ಷದ ಅಭ್ಯರ್ಥಿಗೆ ಮತದಾರರೇ ಹಣ ಕೊಟ್ಟು ಆಶೀರ್ವಾದ ಮಾಡುತ್ತಿದ್ದಾರೆ. ಅಷ್ಟಕ್ಕೂ ಆ ಕ್ಷೇತ್ರ ಯಾವುದು ಅಂತೀರಾ? ಇಲ್ಲಿದೆ ನೋಡಿ ಅದರ ಕಂಪ್ಲೀಟ್ ಸ್ಟೋರಿ. ಹೌದು, ಚುನಾವಣಾ ಕಣದಲ್ಲಿರುವ ಅಭ್ಯರ್ಥಿಗಳು ಮತದಾರರಿಗೆ ಹಣ, ಪಾತ್ರೆ, ಮದ್ಯ ಸೇರಿದಂತೆ ಮತ್ತಿತರ ವಸ್ತುಗಳನ್ನು ನೀಡಿ ಆಮಿಷ ಒಡ್ಡುವುದು ಸಾಮಾನ್ಯ. ಆದರೆ ಬೇಲೂರು ವಿಧಾನಸಭಾ ಕ್ಷೇತ್ರದ ಹಳೇಹಗರೆ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ಜೆಡಿಎಸ್ ಶಾಸಕ ಕೆಎಸ್ ಲಿಂಗೇಶ್ ಅವರಿಗೆ ದಲಿತ ಮುಖಂಡ ಈಶ್ವರ್ ಪ್ರಸಾದ್ ನೇತೃತ್ವದಲ್ಲಿ 50,000 ದೇಣಿಗೆ ನೀಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘದ ಸದಸ್ಯ ಅಮಿತ್ ಶರಣ್ ಮಾತನಾಡಿ, ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಹಣಬಲ ಹಾಗೂ ಜನಬಲದೊಂದಿಗೆ ನಡೆಯುತ್ತಿದ್ದು ಶಾಸಕ ಕೆಎಸ್ ಲಿಂಗೇಶ್ ಅವರನ್ನ ಜನರು ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಇಂದು ಸ್ವಯಂ ಪ್ರೇರಿತರಾಗಿ ತನು ಮನ ಧನವನ್ನ ಅರ್ಪಿಸುತ್ತಿದ್ದಾರೆ. ಜನಪರ ಹೋರಾಟಕ್ಕೆ ಗೆಲುವು ಸಿಗಲಿದೆ. ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 5 ವರ್ಷಗಳ ಅವಧಿಯಲ್ಲಿ ಮಾನ್ಯ ಶಾಸಕ ಕೆಎಸ್ ಲಿಂಗೇಶ್ ಅವರು ನೀಡಿದ ಸೇವೆ ಅಪಾರ. ಅದರಲ್ಲೂ ಇಷ್ಟು ವರ್ಷಗಳ ಇತಿಹಾಸದಲ್ಲಿ ಬೇಲೂರು ಮಿನಿ ವಿಧಾನಸೌಧದ ಮುಂದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಮಾಡಲು ಯಾರೂ ಯೋಚನೆ ಕೂಡ ಮಾಡದ ಸಂದರ್ಭದಲ್ಲಿ ಇಂದು ಅವರ ಮಗನ ನೆನಪಿನ ಹೆಸರಿನಲ್ಲಿ ಬೇಲೂರು ತಾಲೂಕು ಕಚೇರಿ ಮುಂಭಾಗ ಅಂಬೇಡ್ಕರ್ ಪ್ರತಿಮೆ ಮಾಡಿದ್ದಾರೆ. ದಲಿತರೇ ಹೆಚ್ಚಿರುವ ತಾಲೂಕಿನಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಈ ಹಿಂದೆ ನಮ್ಮ ದಲಿತ ಶಾಸಕರ ಆಳ್ವಿಕೆ ನಡೆಸಿದರು. ಯಾರೊಬ್ಬರೂ ಸಮಾಜದ ಹಿತದೃಷ್ಟಿಯಿಂದ ಸಮುದಾಯ ಭವನ ನಿರ್ಮಾಣ ಮಾಡಲು ಮುಂದಾಗದ ಸಂದರ್ಭದಲ್ಲಿ ಶಾಸಕರಾದ ಕೆಎಸ್ ಲಿಂಗೇಶ್ ಅವರು ಬೇಲೂರು ಬಸ್ ನಿಲ್ದಾಣದ ಮುಂಭಾಗದ ಅಂಬೇಡ್ಕರ್ ಭವನ ದುರಸ್ತಿ ಕಾರ್ಯ ಮಾಡಿಸಿರುವುದರ ಜೊತೆಗೆ ಹಳೇಬೀಡು ರಸ್ತೆಯಲ್ಲಿ ಅಂಬೇಡ್ಕರ್ ಸಮುದಾಯ ಭವನವನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇನ್ನು ಮದಘಟ್ಟದ ಗಾಂಧಾರ ಬುದ್ಧ ವಿಹಾರಕ್ಕೆ 50 ಲಕ್ಷ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಬೇಲೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಾನ್ಯ ಶಾಸಕರಾದ ಕೆಎಸ್ ಲಿಂಗೇಶ್ ಅವರ ಕೊಡುಗೆ ಅಪಾರವಾದುದು ಎಂದು ಹೇಳಿದರು. ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕರ್ನಾಟಕ ಅಂತ, ಈ ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿ ಉಳಿಬೇಕು ಅಂದ್ರೆ 2023 ಚುನಾವಣೆಯಲ್ಲಿ ಲಿಂಗೇಶ್ವರನ ಗೆಲುವು ಅನಿವಾರ್ಯ ಎಂಬುದನ್ನ ನಿಮಗೆ ಮಂಡಕ್ ಮಾಡಲಿಕ್ಕೆ ನಾನು ಬಯಸ್ತಿದ್ದೇನೆ. ಬಂಧುಗಳು, ನಿಮ್ಗೆಲ್ಲ ಗೊತ್ತಿದೆ ಈ ವರ್ಷ ನಡೆದಂತೆ ವಿಜಯಪುರ್ನು ಎಲ್ಲಿರ್ಲಿ ರಾಜ್ಯಾದ್ಯಂತ ಪಾಲಿಸ್ತು, ಆದ್ರೆ ಬೇರೂರಿನಲ್ಲಿ ನೀವು ಅದನ್ನ ಗಮನಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ವಿಜಯಪುರಗಳೈತೆ, ಅಲಲ್ಗಳೈತೆ, ಬೇರೂರಿನಲ್ಲಿ ಉದ್ಯೋಗ ನಮ್ಮ ಕ್ಷೇತ್ರದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಇದು ಸರ್ವ ಜನಾಂಗದ ಶಾಂತಿಯ ತೋಟ, ಬುದ್ಧನ ನಾಡು, ಬಸವನ ನಾಡು, ಅಂಬೇಡ್ಕರ್ ಅವರ ನಾಡು, ಈ ತೊಲಗೆ ಹಾಕಿ ಅಂತ ಹೇಳಿ ಅದನ್ನು ವಿರೋಧಿಸ್ತಾರೆ ನಮ್ಮ ಶಾಸಕರಾದಂತಹ
ಈ ಸಂದರ್ಭದಲ್ಲಿ ಹಳೆಹಗರೆ ಗ್ರಾಮದ 50ಕ್ಕೂ ಹೆಚ್ಚು ಮಹಿಳೆಯರಿಂದ ಆರತಿ ಬೆಳಗುವ ಮೂಲಕ ವಿಶೇಷವಾಗಿ ಶಾಸಕ ಕೆಎಸ್ ಲಿಂಗೇಶ್ ಅವರನ್ನ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಈಶ್ವರ್ ಪ್ರಸಾದ್, ಜವರಯ್ಯ, ಸಂತೋಷ್, ರವಿ, ಧರಣಿ, ತೀರ್ಥಪ್ರಸಾದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ರಾಷ್ಟ್ರೀಯ ಪಕ್ಷಗಳು ಖಾಸಗೀಕರಣ, ಜಾಗತೀಕರಣ, ಉದಾರೀಕರಣ, ಬೆಲೆ ಏರಿಕೆ ತಡೆಯುವಲ್ಲಿ ವಿಫಲವಾಗಿ ಸಂವಿಧಾನದ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಪಮಾನಿಸಿರುವುದರಿಂದ ನಾವುಗಳು ಜೆಡಿಎಸ್ ಪಕ್ಷವನ್ನು ಬೆಂಬಲಿಸುವುದಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಆರ್ ಅಶ್ವಥ್ ನಾರಾಯಣ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಇಂದು ಮಾತನಾಡಿ, ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಬಿದ್ದ ಮತ ಎಂದಿಗೂ ಫಲ ನೀಡುವುದಿಲ್ಲ, ಜೆಡಿಎಸ್ಗೆ ಬಿದ್ದ ಮತ ಭೂಮಿಗೆ ಬಿದ್ದ ಬೀಜ ಎಂದೆಂದಿಗೂ ಫಲ ನೀಡುವುದು. ವಿಶ್ವಜ್ಞಾನಿ ಡಾ ಬಿಆರ್ ಅಂಬೇಡ್ಕರ್ ಅವರು 1919ರಿಂದ 1929ರವರೆಗೆ ಸುಮಾರು 20 ವರ್ಷ ನಿರಂತರ ಹೋರಾಟದ ಫಲವಾಗಿ ಸಂವಿಧಾನಬದ್ಧವಾಗಿ ಭಾರತೀಯರಾದ ನಮಗೆ ಮತದಾನದ ಹಕ್ಕು ನೀಡಿದ್ದಾರೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೊಳಿಸಿದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷ ಎಂಬ ರಾಷ್ಟ್ರೀಯ ಪಕ್ಷಗಳು ದೇಶದ ಜಾತಿ ವ್ಯವಸ್ಥೆಯನ್ನು ಅಳಿಸಲಾಗಿದೆ, ನಾಗರಿಕರ ಸೌಲಭ್ಯಗಳನ್ನು ನೀಡುವಲ್ಲಿ ಮತ್ತು ಅಭಿವೃದ್ಧಿಯಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. 1951ರಲ್ಲಿ ದೇಶದ ಮಹಿಳೆಯರಿಗೆ ಸಮಾನ ಹಕ್ಕಿಗೆ ಇಂದು ಕೋಡ್ ಬಿಲ್ಲನ್ನು ಪಾರ್ಲಿಮೆಂಟ್ನಲ್ಲಿ ಅಂಬೇಡ್ಕರ್ ಅವರು ಮಂಡಿಸಿದಾಗ ಅಂದಿನ ಪ್ರಧಾನಿ ನೆಹರು ಬಿಲ್ಲನ್ನು ತಿರಸ್ಕರಿಸಿದರು. ರಾಮಲೀಲಾ ಮೈದಾನದಲ್ಲಿ ಆರ್ಎಸ್ಎಸ್ನವರು ಇಂದು ಕೋಡ್ ಬಿಲ್ಲನ್ನು ವಿರೋಧಿಸಿ ಪ್ರತಿಭಟಿಸಿದರು. ಅಂಬೇಡ್ಕರ್ ಮನನೊಂದು ಕಾನೂನು ಮಂತ್ರಿಗೆ ರಾಜೀನಾಮೆ ನೀಡಿ ಹೊರಬಂದರು. ಕಾಂಗ್ರೆಸ್ ಪಕ್ಷ ಉರಿಯುವ ಮನೆ ಎಂದು ಹೇಳಿದರು. ಅಂಬೇಡ್ಕರ್ ಅವರ ಮರಣ ಹೊಂದಿದ ಸಂದರ್ಭದಲ್ಲಿ ದೆಹಲಿಯಲ್ಲಿ ಅವರ ಸಮಾಧಿಗೆ ಜಾಗವನ್ನು ಸಹ ಕಾಂಗ್ರೆಸ್ ನೀಡಲಿಲ್ಲ, ಹಾಗೂ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ನೀಡಲಿಲ್ಲ. ಇಂತಹ ಎಷ್ಟೋ ಉದಾಹರಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಮತ್ತು ದಲಿತ ಸಮುದಾಯವನ್ನು ಅವಮಾನಿಸಿದೆ. ಕಾಂಗ್ರೆಸ್ ಪಕ್ಷದ ದಾರಿಯಲ್ಲಿಯೇ ಭಾರತ ಸಂವಿಧಾನವನ್ನು ಬದಲಿಸಿವೆ ಎಂದು ಹೇಳಿಕೊಂಡು ಈ ನೆಲಮೂಲದ ಬಹುಸಂಖ್ಯಾತರಿಗೆ ಬಿಜೆಪಿ ಪಕ್ಷವು ಅಪಮಾನಿಸುತ್ತಲೇ ಬಂದಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ರಾಷ್ಟ್ರೀಯ ಪಕ್ಷಗಳು ಖಾಸಗೀಕರಣ, ಜಾಗತೀಕರಣ, ಉದಾರೀಕರಣ, ಬೆಲೆ ಏರಿಕೆ ತಡೆಯುವಲ್ಲಿ ವಿಫಲವಾಗಿ ಸಂವಿಧಾನದ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಪಮಾನಿಸಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಯಾಕೆ ನಾವು ಬಿಜೆಪಿ ಮತ್ತು ಕಾಂಗ್ರೆಸ್ ಅನ್ನ ವಿರೋಧಿಸಿ ಜಾತ್ಯಾತೀತ ಜನತಾದಳಕ್ಕೆ ನಾವು ಯಾಕೆ ಬೆಂಬಲ ಕೊಡ್ತೀವಿ ಅನ್ನೋದಕ್ಕೆ ಕಾರಣ ಇಷ್ಟೇನೆ. ಕಳೆದ 1983ರಲ್ಲಿ ದಲಿತ ಸಂಘರ್ಷ ಸಮಿತಿ ಎಲ್ಲ ಒಟ್ಟಿಗೆ ಇದ್ದಂಥ ಸಂದರ್ಭದಲ್ಲಿ ಆವತ್ತು ಜನತಾ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ವಿ. ಅದಾದ ನಂತರ ರಾಮಕೃಷ್ಣ ಹೆಗಡೆ ಸರ್ಕಾರ ಬಂತು. ತದನಂತರ 1985ರಲ್ಲಿ ಮತ್ತೆ ದಲಿತ ಸಂಘರ್ಷ ಸಮಿತಿ ಬೆಂಬಲವನ್ನು ಜನತಾ ಪಕ್ಷಕ್ಕೆ ಕೊಟ್ಟು ಆಗ ಆವತ್ತಿನ ಕಾಲಘಟ್ಟದಲ್ಲಿ ದಲಿತ ಸಂಘರ್ಷ ಸಮಿತಿಯಲ್ಲಿ ಹೋರಾಟದಲ್ಲಿದ್ದಂಥ ಎಚ್ ಕೆ ಕುಮಾರಸ್ವಾಮಿ ಮತ್ತು ಎಚ್ ಸಿ ಮಾದೇವಪ್ಪ, ಬಿ ಬಿ ನಿಂಗಯ್ಯ, ಬಿ ಟಿ ಲಲಿತ್ ನಾಯಕ್ ಇಂಥ ಹೋರಾಟಗಾರರಿಗೆಲ್ಲ ಜನತಾ ಪಕ್ಷ ಅವತ್ತು ಬಿ ಫಾರಂ ಕೊಡ್ತು ಎಮ್ ಎಲ್ ಎ ಸ್ಪರ್ಧೆ ಮಾಡೋಕ್ಕೆ. ಅವ್ರು ಗೆದ್ದರು, ಮಂತ್ರಿಗಳು ಆದರು. ತದನಂತರ ಡಾಕ್ಟರ್ ಸಿದ್ದಲಿಂಗಯ್ಯನವರನ್ನು ಎಮ್ ಎಲ್ ಸಿ ಮಾಡಿದರು. ಅದಾದಮೇಲೆ ಚಂದ್ರಪ್ರಸಾದ್ ತ್ಯಾಗಿಯವರು ದೇವದೂರು ಶಿವಮಾಲ ಅವರನ್ನು ಬೋರ್ಡ್ ಚೇರ್ಮನ್ ಮಾಡಿದರು. ಅದಾದ ನಂತರ 90ರ ದಶಕದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ದಲಿತ ಸಂಘರ್ಷ ಸಮಿತಿಯ ನಾಯಕರು ಅವರನ್ನು ಕೋಲಾರ ಲೋಕಸಭಾ ಕ್ಷೇತ್ರದ ಜನತಾದಳದ ಅಭ್ಯರ್ಥಿ ಮಾಡಿದರು. ಅದೇ ರೀತಿ ಗುಲ್ಬರ್ಗ, ಚಿತ್ರದುರ್ಗ ಮತ್ತು ಚಾಮರಾಜನಗರದಲ್ಲಿ ದಲಿತ ಚಳವಳಿ ಹೋರಾಟಗಾರರಿಗೆ ಒಂದು ಸ್ಪರ್ಧೆಗೆ ನಿಲ್ಲಲಿಕ್ಕೆ ಲೋಕಸಭೆಗೆ ನಿಲ್ಲಲಿಕ್ಕೆ ಅವಕಾಶವನ್ನು ಜನತಾದಳ ಮಾಡಿಕೊಟ್ಟಿತ್ತು, ದೇವೇಗೌಡರು ಮಾಡಿಕೊಟ್ಟಿತ್ತು. ಅದಾದಮೇಲೆ ಅದಕ್ಕೆ ಮುಂದುವರೆದ ಭಾಗವಾಗಿ 2018ರಲ್ಲಿ ದಲಿತ ಸಂಘರ್ಷ ಸಮಿತಿ ಮೂಲದ ಎನ್ ಮಹೇಶ್ ಬಿ ಎಸ್ ಪಿಯಿಂದ ಕೊಳ್ಳೇಗಾಲದಲ್ಲಿ ಗೆದ್ದು ಮಂತ್ರಿ ಆದರು ಕುಮಾರಸ್ವಾಮಿ ಅವರ ಕ್ಯಾಬಿನೆಟ್ನಲ್ಲಿ. ಅದರ ಮುಂದುವರೆದ ಭಾಗವಾಗಿ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಯೋಜಕ ನಾರಾಯಣ ದಾಸ್, ಜಿಲ್ಲಾ ಸಂಯೋಜಕ ಚೌಡಹಳ್ಳಿ ಜಗದೀಶ್, ಮಂಜು ತ್ಯಾಗಿ, ಜಿಲ್ಲಾ ಕಾರ್ಯದರ್ಶಿ ನವೀನ್ ಸಾಲಗಾಮೆ,
ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಧರ್ಮೇಶ್ ದೊಡ್ಡಬ್ಯಾಗನಹಳ್ಳಿ ಇತರರು ಉಪಸ್ಥಿತರಿದ್ದರು. ಪ್ರತಿದಿನ ಕನ್ನಡ ಭಾಷೆಗೆ ಆದ್ಯತೆ ನೀಡಿ ಕನ್ನಡವನ್ನ ಉಳಿಸಿ ಬೆಳೆಸುವ ಕಾರ್ಯಕ್ಕೆ ನಾವೆಲ್ಲರೂ ಕೈಜೋಡಿಸೋಣ ಎಂದು ತಹಸೀಲ್ದಾರ್ ಮಮತಾ ಎಂ ಹೇಳಿದರು. ಪಟ್ಟಣದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಎಷ್ಟೋ ಭಾಷೆಗಳನ್ನು ಜನರು ಬಳಕೆ ಮಾಡಿದರೂ ಕೂಡ ಮಾತೃಭಾಷೆಯ ಬಗ್ಗೆ ಜನತೆಗೆ ಇರುವ ಪ್ರೀತಿ ಅಭಿಮಾನ ನಿಜಕ್ಕೂ ಅಗಮ್ಯವಾಗಿದೆ. ಎಂದಿಗೂ ಮಾತೃಭಾಷೆಯ ಬಗ್ಗೆ ಕೀಳಿರಿಮೆ ತಾಳದೆ ಈ ನೆಲ ಜಲ ಸಂಸ್ಕೃತಿ ಭಾಷೆಯನ್ನು ಗೌರವಿಸಬೇಕಿದೆ ಎಂದ ಅವರು, ಕನ್ನಡ ಸಾಹಿತ್ಯ ಪರಿಷತ್ ಕಳೆದ 107 ವರ್ಷದಿಂದ ಕನ್ನಡ ನಾಡು ನುಡಿ ಜಲದ ಬಗ್ಗೆ ಅವಿರತವಾಗಿ ಕೆಲಸ ಮಾಡುತ್ತಿದೆ. ಪರಿಷತ್ತು ಸಮಸ್ತ ಕನ್ನಡಿಗರ ಸ್ವಾಭಿಮಾನವಾಗಿದೆ ಎಂದು ತಿಳಿಸಿದರು. ಕಸಬ ಬೆಳೆದು ಬಂದ ದಾರಿ ಹಾಗೂ ಕೊಡುಗೆ ವಿಷಯವನ್ನು ಕುರಿತು ಮಾತನಾಡಿದ ಸಾಹಿತಿ ಟಿಡಿ ತಮ್ಮಣ್ಣಗೌಡ, ಕನ್ನಡ ಸಾಹಿತ್ಯ ಪರಿಷತ್ ನಮ್ಮೆಲ್ಲರಿಗೂ ಏಕತೆ ಹಾಗೂ ಅಸ್ಮಿತೆ ಸಂಕೇತವಾಗಿದೆ. ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದಾಗಿನಿಂದ ಇಲ್ಲಿಯವರೆಗೂ ಅನೇಕ ಮಹನೀಯರು ಹೋರಾಟಗಾರರು ಪರಿಷತ್ತಿನ ಬೆಳವಣಿಗೆಗೆ ಕೊಡುಗೆ ನೀಡಿದ್ದಾರೆ. ಪರಿಷತ್ತು ಉದಯಕ್ಕೆ ಕಾರಣರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕು ಎಂದ ಅವರು, ಕನ್ನಡ ಭಾಷೆ ಬೆಳವಣಿಗೆಗೆ ಪ್ರತಿಯೊಬ್ಬರೂ ಶ್ರಮಿಸಬೇಕಿದೆ. ಪತ್ರಿಕೆಗಳನ್ನು ಕೊಂಡು ಓದುವ, ಪುಸ್ತಕಗಳನ್ನು ಖರೀದಿಸುವ ಕಡೆ ಗಮನ ಹರಿಸಬೇಕು. ಈ ಮೂಲಕ ಕನ್ನಡ ಮತ್ತು ಕನ್ನಡ ಬರಹಗಾರರನ್ನ ಪ್ರೋತ್ಸಾಹಿಸಬೇಕಿದೆ ಎಂದು ಹೇಳಿದರು. ಹಾಗೆ ನಮ್ಮ ಮಾತೃಭಾಷೆ ಕನ್ನಡವನ್ನ ಯಾವುದೇ ಭಾಷೆಗಳನ್ನ ನಾವು ಬಳಕೆ ಮಾಡುವುದರಿಂದ ನಮ್ಮ ಮಾತೃಭಾಷೆಯಲ್ಲಿರುವಂತಹ ಪ್ರೀತಿನ ಕಡಿಮೆ ಮಾಡ್ಕೋಬಾರದು. ಪ್ರತಿದಿನ ಅದನ್ನ ಉಳಿಸಿ ಬೆಳೆಸುವ ರೀತಿಯಲ್ಲಿ ನಾವು ನಿಮ್ಮೆಲ್ಲರೂ ಸೇರಿ ಕೈ ಕೊಡಿಸಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಕಾರ್ಯಕ್ರಮದಲ್ಲಿ ಕಸಬ ಮಾಜಿ ಅಧ್ಯಕ್ಷರಾದ ಬಿ ವೀರಪ್ಪಯ್ಯ ಅವರನ್ನ ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಎಲ್ ರಾಜೇಗೌಡ, ಗೌರವ ಕಾರ್ಯದರ್ಶಿ ಬಿಬಿ ಶಿವರಾಮ್, ಮಾಜಿ ಅಧ್ಯಕ್ಷ ಮಾ ಶಿವಮೂರ್ತಿ, ಕೋಶಾಧ್ಯಕ್ಷ ಮಾನ ಮಂಜೇಗೌಡ, ಸಂಘಟನಾ ಕಾರ್ಯದರ್ಶಿ ಬೊಮ್ಮಡಿಹಳ್ಳಿ ಕುಮಾರಸ್ವಾಮಿ, ಮಾಜಿ ಕಾರ್ಯದರ್ಶಿ ಹೆಬ್ಬಾಳು ಹಾಲಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಸಕ ಪ್ರೀತಂ ಗೌಡನ ಸೋಲನ್ನ ನೋಡಿಯೇ ತೀರುತ್ತೇನೆ, ನಗರದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ವಿಶ್ವಾಸ. ಕಳೆದ ಬಾರಿ ಸೋತರೂ ಎದೆಗುಂದದೆ ಎಲ್ಲರ ಪ್ರೀತಿಗೆ ಪಾತ್ರರಾಗಿರುವ ಎಚ್ ಕೆ ಸುರೇಶ್, ಬೇಲೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆ. ಪ್ರೀತಂ ಗೌಡ ಪರ ಮತಯಾಚನೆಗೆ ಬುಲೆಟ್ ಏರಿದ ಬಿವೈ ವಿಜಯೇಂದ್ರ, ನಗರದಾದ್ಯಂತ ಪ್ರಚಾರ. ಆರ್ಎಸ್ಎಸ್ ಮತ್ತು ಬಿಜೆಪಿ ಹಿಮ್ಮೆಟ್ಟಿಸಲು ಈ ಬಾರಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕಾಂಗ್ರೆಸ್ಗೆ ಬೆಂಬಲ, ನಗರದಲ್ಲಿ ಗುರುಪ್ರಸಾದ್ ಕೆರೆಗೋಡು ಹೇಳಿಕೆ. ಮತ್ತು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಮತದಾರರ ಜಾಗೃತಿ ಪಂಚಿನ ಮೆರವಣಿಗೆಗೆ ಡಿಸಿಎಂಎಸ್ ಅರ್ಚನಾ ಚಾಲನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.